ಬೆಂಗಳೂರಿನಲ್ಲಿ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆಯವರೆಗೆ ಕರ್ಫ್ಯೂ ಅನ್ನು ಹೇರಲಾಗಿದೆ. ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ಸ್ ಸಿಗ್ತಾ ಇದೆ ನೋಡೋಣ. ಇಂದು ಸಂಜೆಯಿಂದಲೇ ಜನತಾ ಕರ್ಫ್ಯೂ ಜಾರಿಯಾಗುತ್ತಾ ಹಾಗಾದ್ರೆ ಇವತ್ತಿನಿಂದ ಇಂದು ಸಂಜೆಯಿಂದಲೇ ಜನತಾ ಕರ್ಫ್ಯೂ ಜಾರಿಯಾಗುತ್ತಾ ಹಾಗಾದ್ರೆ ರಾಜ್ಯಾದ್ಯಂತ ಏನೆಲ್ಲ ಟಫ್ ರೂಲ್ಸ್ ಜಾರಿಯಾಗುತ್ತೆ ಅನ್ನೋ ಪ್ರಶ್ನೆ ಈಗ ಎಲ್ಲರಲ್ಲೂ ಕಾಡ್ತಾ ಇರುವಂತದ್ದು. ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಏನೆಲ್ಲ ಟಫ್ ರೂಲ್ಸ್ ಜಾರಿಯಾಗುತ್ತೆ ಅನ್ನೋದನ್ನ. ಬೆಂಗಳೂರಿನಲ್ಲಿ ಹೇಗಿರುತ್ತೆ ಗೊತ್ತಾ ಜನತಾ ಕರ್ಫ್ಯೂ ಹಾಗಾದ್ರೆ ಹೇಗಿರುತ್ತೆ, ಏನೆಲ್ಲ ರೂಲ್ಸ್ ಗಳನ್ನ ತೆಗೆದುಕೊಂಡು ಬರ್ತಾರೆ. ಈಗಾಗಲೇ 144 ಸೆಕ್ಷನ್ ಜಾರಿಯಾಗಿದೆ. ಎಕ್ಸ್ಪ್ರೆಸ್ ನ್ಯೂಸ್ ನಲ್ಲಿ ಜನತಾ ಕರ್ಫ್ಯೂ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ಕೊಡ್ತಾ ಹೋಗ್ತೀವಿ. ಇನ್ನು ಏನೆಲ್ಲ ಜನತಾ ಕರ್ಫ್ಯೂ ಆಗತ್ತೆ ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಇಂದು ಸಂಜೆಯಿಂದಲೇ ಜನತಾ ಕರ್ಫ್ಯೂ ಜಾರಿಯಾಗುತ್ತಾ ಹಾಗಾದ್ರೆ ಈಗಾಗಲೇ 144 ಸೆಕ್ಷನ್ ಜಾರಿಯಾಗಿದೆ. ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆಯವರೆಗೂ. ಇನ್ನು ಕೊರೋನಾ ತಡೆಗೆ ಸರ್ಕಾರದ ಮಾಸ್ಟರ್ ಪ್ಲಾನ್ ಆದ್ರೂ ಏನು ಹಾಗಾದ್ರೆ, ಇನ್ನು ಕೊರೋನಾ ತಡೆಗೆ ಸರ್ಕಾರ ಏನೆಲ್ಲ ಪ್ಲಾನ್ ಗಳನ್ನ ಹಾಕೊಂಡಿದೆ, ಈ ಪ್ಲಾನ್ ಜಾರಿಯಾದ್ರೆ ಕೊರೋನಾ ತಡೆ ಖಚಿತವಾಗುತ್ತಾ ಹಾಗಾದ್ರೆ, ಏನಾದ್ರೂ ಪ್ಲಾನ್ ಸಿಕ್ಕಿದ್ಯಾ ಹಾಗಾದ್ರೆ, ಇನ್ನು ಕೊನೆಗೂ ಸಿಕ್ಕೇ ಬಿಡ್ತಾ ಕೊರೋನಾಗೆ ಪರಿಹಾರ? ಎಸ್, ಏನು ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಕೊನೆಗೂ ಸಿಕ್ಕಿದ್ಯಾ ಹಾಗಾದ್ರೆ ಕೊರೋನಾಗೆ ಪರಿಹಾರ? ಇನ್ನು ಸರ್ಕಾರದ ಈ ರೂಲ್ಸ್ ಕೊರೋನಾವನ್ನ ತಡೆಯುತ್ತಾ? ಎಸ್, ಏನು ಇನ್ನೊಂದ್ ಕಡೆ ಲಾಕ್ಡೌನ್ ಮಾಡುತ್ತೆ ಸರ್ಕಾರ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಕಡೆ ಸರ್ಕಾರ ನಾವು ಏನೋ ಲಾಕ್ಡೌನ್ ಮಾಡೋದಿಲ್ಲ, ಸಾವಿನ ಸಂಖ್ಯೆ ಇಳಿಕೆಗೆ ಹೊಸ ಮಾರ್ಗಸೂಚಿ ಬಿಡುಗಡೆಯಾಗುತ್ತಾ? ಇಂದು ಸಂಜೆ ಒಳಗಡೆ ಕಾದು ನೋಡ್ಬೇಕಾಗಿರುವಂತದ್ದು ಯಾವೆಲ್ಲ ಟಫ್ ರೂಲ್ಸ್ ಜಾರಿಯಾಗುತ್ತೆ, ಕೊರೋನಾ ತಡೆಗೆ ಸರ್ಕಾರದ ಮಾಸ್ಟರ್ ಪ್ಲಾನ್ ಆದ್ರೂ ಏನು ಹಾಗಾದ್ರೆ, ಹೊಸ ಮಾರ್ಗಸೂಚಿ ಬಿಡುಗಡೆ ಆಗತ್ತೆ ಇವತ್ತು ಸಂಜೆ ಒಳಗಡೆ, ಕೊರೋನಾ ತಡೆಗೆ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಈ ಪ್ಲಾನ್ ಜಾರಿಯಾದ್ರೆ ಕೊರೋನಾ ತಡೆ ಖಚಿತನಾ ಹಾಗಾದ್ರೆ? ಯಾವೆಲ್ಲ ಮಾರ್ಗಸೂಚಿಗಳನ್ನ ಜಾರಿ ಮಾಡ್ತಾರೆ, ಹೊಸದಾಗಿ ಏನೆಲ್ಲ ರೂಲ್ಸ್ ಗಳನ್ನ ಜಾರಿ ಮಾಡ್ತಾರೆ ಹಾಗಾದ್ರೆ, ಅದು ನೋಡ್ಬೇಕಾಗಿರುವಂತದ್ದು. ಈಗಾಗಲೇ ನಾ ಹಿಂದೆ ಹೇಳಿದ ಹಾಗೆ 144 ಸೆಕ್ಷನ್ ಜಾರಿಯಾಗಿದೆ. ಹಾಗಾದ್ರೆ ಬೆಂಗಳೂರಿನಲ್ಲಿ 24 ಗಂಟೆ ಸೆಕ್ಷನ್ ಜಾರಿಯಾಗುತ್ತಾ 144 ಸೆಕ್ಷನ್? ಇದ್ರ ಬಗ್ಗೆ ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ ನೋಡೋಣ. ಬೆಂಗಳೂರಿನಲ್ಲಿ 24 ಗಂಟೆ 144 ಸೆಕ್ಷನ್ ಜಾರಿ ಆಗುತ್ತಾ ಹಾಗಾದ್ರೆ ಮಾರ್ಗಸೂಚಿಯಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತಾ? ಮಾರ್ಗಸೂಚಿಯಲ್ಲಿ ಇನ್ನು ಏನೆಲ್ಲ ಇರಲಿದೆ ಹಾಗಾದ್ರೆ? ಇನ್ನು ಈಗಾಗಲೇ 144 ಸೆಕ್ಷನ್ ಜಾರಿಯಲ್ಲಿ ಇದೆ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆಯವರೆಗೆ. ಮೊದಲನೇದಾಗಿ ನೋಡೋದಾದ್ರೆ ರಾಜ್ಯಾದ್ಯಂತ ಥಿಯೇಟರ್ ಹಾಗೂ ಶಾಲಾ ಕಾಲೇಜು ಬಂದ್ ಮಾಡಲಾಗತ್ತೆ. ಹಾಗಾದ್ರೆ ಬಂದ್ ಮಾಡ್ತಾರ ಅನ್ನೋದು ನೋ. ಮಾರ್ಕೆಟ್, ಜಿಮ್, ಕ್ರೀಡಾಂಗಣ, ಸ್ವಿಮ್ಮಿಂಗ್ ಪೂಲ್, ಪಾರ್ಕ್ ಲಾಕ್ ಆಗುವಂತ ಚಾನ್ಸಸ್ ಬಹುತೇಕ ಇದೆ. ಯಾಕೆಂತಂದ್ರೆ ಇಲ್ಲೇ ಅತಿಯಾಗಿ ಹೆಚ್ಚು ಜನ ಓಡಾಡುವಂತದ್ದು. ದೇವಸ್ಥಾನ, ಚರ್ಚ್, ಮಸೀದಿಗೆ ತೆರಳಲು ಅವಕಾಶ ಇರೋದಿಲ್ಲ. ಇನ್ನು ಮುಂದೆ 144 ಸೆಕ್ಷನ್ ಜಾರಿ ಮಾಡುತ್ತಾ ಹಾಗಾದ್ರೆ ಸರ್ಕಾರ ಪೂಜೆ ಪುನಸ್ಕಾರಕ್ಕೆ ಅವಕಾಶ, ಭಕ್ತರಿಗೆ ನೋ ಎಂಟ್ರಿ. ದೇವಸ್ಥಾನಗಳಲ್ಲಿ ಪೂಜೆಯನ್ನ ಮಾಡಬಹುದು ಪೂಜಾರಿ, ಆದ್ರೆ ಭಕ್ತರಿಗೆ ಎಂಟ್ರಿ ಇರೋದಿಲ್ಲ. ಇನ್ನು ಹೋಟೆಲ್ಗಳಲ್ಲಿ ಪಾರ್ಸಲ್ಗಳಿಗೆ ಮಾತ್ರ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗತ್ತೆ. ಯಾರು ಕೂಡ ಅಲ್ಲಿ ಹೋಗಿ ಊಟವನ್ನ ಮಾಡೋ ಹಾಗಿಲ್ಲ, ಕಾಫಿ ಕುಡಿಯೋ ಹಾಗಿಲ್ಲ. ಸಲೂನ್, ಬ್ಯೂಟಿ ಪಾರ್ಲರ್, ಸ್ಪಾಗಳಿಗೆ ಕೋವಿಡ್ ನಿಯಮ ಜಾರಿಯಾಗುತ್ತಾ? ಯಾಕೆಂದ್ರೆ ಅತಿ ಹೆಚ್ಚು ಜನ ಇಲ್ಲಿ ಹೋಗ್ತಾನೆ ಇರ್ತಾರೆ ದಿನಕ್ಕೆ ಸಾವಿರಾರು ಜನ. ಇನ್ನು ಕೋವಿಡ್ ನಿಯಮವನ್ನ ಪಾಲಿಸಿ ಸಲೂನ್ ನಡೆಸಲು ಅವಕಾಶವನ್ನ ಕಲ್ಪಿಸಿಕೊಡುತ್ತಾ ಹಾಗಾದ್ರೆ? ಇನ್ನು ಮಾರ್ಕೆಟ್, ಜಿಮ್, ಕ್ರೀಡಾಂಗಣ ಇಲ್ಲೆಲ್ಲ ಅತಿ ಜನ ಸೇರ್ತಾರೆ. ಇನ್ನು ಮೈಕ್ರೋ ಕಂಟೈನ್ಮೆಂಟ್ ಏರಿಯಾಗಳಲ್ಲಿ ಓಡಾಟಕ್ಕೆ ನಿರ್ಬಂಧವನ್ನ ಹೇರಲಾಗುತ್ತೆ. ಎಸ್, ಈ ಎಲ್ಲ ಟಫ್ ರೂಲ್ಸ್ ಗಳನ್ನ ಜಾರಿಗೆ ತೆಗೆದುಕೊಂಡು ಬರುತ್ತಾ ಮದ್ಯಪ್ರಿಯರಿಗೆ ಬೇಗ್ ಶಾಕ್ ಕೊಡುತ್ತಾ ಹಾಗಾದ್ರೆ ಸರ್ಕಾರ? ಊಟ ಇಲ್ಲ ಅಂದ್ರೂ ಸರಿ, ಬಟ್ಟೆ ಇಲ್ಲ ಅಂದ್ರೂ ಸರಿ, ಮದ್ಯಪ್ರಿಯರಿಗೆ ಮದ್ಯ ಬೇಕೇ ಬೇಕು. ಇದಕ್ಕೆ ಬೇಗ್ ಶಾಕ್ ಕೊಡುತ್ತಾ ಹಾಗಾದ್ರೆ ರಾಜ್ಯಾದ್ಯಂತ ಬಾರ್ ಅಂಡ್ ರೆಸ್ಟೋರೆಂಟ್ ಬಂದ್ ಆಗುತ್ತಾ? ಇಷ್ಟೆಲ್ಲ ಟಫ್ ರೂಲ್ಸ್ ಗಳನ್ನ ತೆಗೆದುಕೊಂಡು ಬಂದ್ರೆ ಎಲ್ಲೋ ಒಂದ್ ಕಡೆ ಕೊರೋನಾಗೆ ಬ್ರೇಕ್ ಹಾಕಬಹುದಾ? ಮದುವೆಗಳಿಗೆ ಜನಮಿತಿಗೆ ನಿರ್ಬಂಧವನ್ನ ಹೇರಲಾಗತ್ತೆ. ಈಗಾಗಲೇನು ಇಷ್ಟೇ ಮಂದಿಗೆ 50 ಜನ ತೆರೆದ
ಹೊರಾಂಡದಲ್ಲಿ ಮದುವೆ ಮಾಡಿದ್ರೆ ಅಂತ ಕೂಡ ಇತ್ತು. ಇನ್ನು ಮದುವೆಗಳಿಗೆ ಕೇವಲ 50 ಜನರಿಗೆ ಮಾತ್ರ ಅವಕಾಶವನ್ನ ಕಲ್ಪಿಸಿಕೊಳ್ಳಲಾಗಿರುವಂತದ್ದು. ಈಗಾಗಲೇ ರೂಲ್ಸ್ ಜಾರಿ ಆಗಿದೆ, 50 ಜನರಿಗೆ ಮಾತ್ರ ಅವಕಾಶ. ತೆರೆದ ಪ್ರದೇಶದ ಮದುವೆಗಳಿಗೆ 100 ಜನರಿಗೆ ಅವಕಾಶವನ್ನ ಕಲ್ಪಿಸಿಕೊಳ್ಳಲಾಗಿರುವಂತದ್ದು. ಎಸ್ ಮತ್ತಷ್ಟು ಟಫ್ ರೂಲ್ಸ್ ಜಾರಿಯಾಗುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ 24 ಗಂಟೆ 144 ಸೆಕ್ಷನ್ ಜಾರಿ ಮಾಡಿದ್ರೆ ಒಳ್ಳೆಯದು ಅಂತ ಕೂಡ ಮಾತುಗಳು ಕೂಡ ಕೇಳ ಬರ್ತಾ ಇರುವಂತದ್ದು. ಯಾಕೆಂತಂದ್ರೆ ಮಾರ್ಕೆಟ್ ಆಗಿರಬಹುದು, ಜಿಮ್ ಆಗಿರಬಹುದು, ಕ್ರೀಡಾಂಗಣ ಆಗಿರಬಹುದು, ಸ್ವಿಮ್ಮಿಂಗ್ ಪೂಲ್ ಆದರೂ ಆಗಿರಬಹುದು, ಪಾರ್ಕ್ ಅಲ್ಲಾದರೂ ಆಗಿರಬಹುದು, ಅತಿ ಜನರು ಸೇರ್ತಾರೆ. ಮಾರ್ಕೆಟ್ ನಲ್ಲಿ ಸಾಮಾಜಿಕ ಅಂತರನೇ ಕಾಯ್ದುಕೊಳ್ಳೋದಿಲ್ಲ. ಯಾಕೆಂದ್ರೆ ಏನು ದಿನಬಳಕೆ ವಸ್ತುಗಳನ್ನು ಖರೀದಿ ಮಾಡ್ತಾನೆ ಇರ್ತಾರೆ ಮಾರ್ಕೆಟ್ನಲ್ಲಿ. ಒನ್ ಫಾರ್ ಡಿಸ್ಟೆನ್ಸ್ ಕೂಡ ಇರೋದಿಲ್ಲ. ಇನ್ನು ಜಿಮ್ಮಲ್ಲೂ ಕೂಡ ಜನ ಜಾಸ್ತಿನೇ ಇರ್ತಾರೆ ಅಂತ ಹೇಳ್ಬೋದು. ಇನ್ನು ಸ್ವಿಮ್ಮಿಂಗ್ ಪೂಲ್ಗಳಲ್ಲೂ ಕೂಡ ಅತಿ ಹೆಚ್ಚು ಜನರು ಇರ್ತಾರೆ, ಅಲ್ಲೂ ಕೂಡ ನಿರ್ಬಂಧವನ್ನು ಹೇರುತ್ತಾ. ಹಾಗಾದರೆ ರಾಜ್ಯ ಸರ್ಕಾರ ಏನೆಲ್ಲ ಟಫ್ ರೂಲ್ಸ್ಗಳನ್ನು ತೆಗೆದುಕೊಂಡು ಬರಬಹುದು ಅನ್ನೋದನ್ನು ಕಾದು ನೋಡಬೇಕಾಗಿರುವಂಥದ್ದು. ಸರ್ವಪಕ್ಷಗಳ ಸಭೆ ನಡೆಯುತ್ತೆ ಇವತ್ತು. ಈ ಸರ್ವಪಕ್ಷಗಳ ಸಭೆಯಲ್ಲಿ ಏನೆಲ್ಲ ಮಾರ್ಗಸೂಚಿ ಬಿಡುಗಡೆ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿರುವಂಥದ್ದು.